ತೆಲಂಗಾಣದ ನಾಲ್ವರು ಶಾಸಕರಿಗೆ 400 ಕೋಟಿ ಆಫರ್ ಕೊಟ್ಟಿದ್ರು 15 ಕೋಟಿ ಅಡ್ವಾನ್ಸ್ ಜೊತೆನು ಬಂದಿದ್ರು ಕೊನೆಗೆ ದುಡ್ಡಿನ ಜೊತೆ ಜೈಲಿಗೂ ಹೋಗಿದ್ದಾರೆ ಹಣ ಪದವಿ ಅಧಿಕಾರ ಮತ್ತೆ ಆಪರೇಷನ್ ಕಮಲ ಸದ್ದು ಕೋಟಿ ಕೋಟಿ ಹಣದ ಜೊತೆ ಮೂವರು ಅಂದರ್ ಈ ದೃಶ್ಯ ನೋಡಿ ಟೀ ಕುಡಿತಾ ಕೂಲಾಗಿ ಕೂತಿರೋ ಇವರು ತೆಲಂಗಾಣದ ಕೆಸಿಆರ್ ಪಕ್ಷದ ಶಾಸಕರು ತೆಲಂಗಾಣದ ಅಚ್ಚಂಪೇಟೆ ಶಾಸಕ ಗುಲ್ವಾಲ್ ಬಾಲರಾಜ್ ತಂಡೂರು ಶಾಸಕ ರೋಹಿತ್ ರೆಡ್ಡಿ ಕೊಲ್ಲಾಪುರ ಶಾಸಕ ಹರ್ಷವರ್ಧನ್ ರೆಡ್ಡಿ ಹಾಗೂ ಪಿನಪಾಕ ಕ್ಷೇತ್ರದ ಶಾಸಕ ರೇಗಾ ಕಾಂತರಾವ್ ಸ್ವಾಮೀಜಿ ಜೊತೆ ಕೂತಿರೋ ಈ ಮೂವರು ಟಿಆರ್ಎಸ್ ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಸೆಳೆಯಲು ಬಂದಿದ್ರಂತೆ ಒಬ್ಬೊಬ್ಬ ಶಾಸಕರಿಗೂ 100 ಕೋಟಿ ಆಫರ್ ಕೊಟ್ಟಿದ್ರಂತೆ ನಿನ್ನೆ ಅಡ್ವಾನ್ಸ್ ಅಂತ 15 ಕೋಟಿ ಹಣಾನು ಬ್ಯಾಗ್ ನಲ್ಲಿ ತಂದಿದ್ರು ಆದರೆ ಟಿಆರ್ಎಸ್ ಶಾಸಕರು ಪೊಲೀಸರನ್ನ ಕರೆಸಿದ್ರು ಈಗ ಹಣದ ಜೊತೆ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ टीआरएस एमएलएस मन की इवे इक वाल प्रलोभ पेड़ डबू कॉन्ट्रैक्ट्स मरी इतर पदवल वाली फार्म हाउस रेटे ವಿಷಯ ಗೊತ್ತಾಗುತ್ತಿದ್ದಂತೆ ಕೆಸಿಆರ್ ಬೆಂಬಲಿಗರು ಬಿಜೆಪಿ ವಿರುದ್ಧ ಬೀದಿಗಿಳಿದ್ರು ಆದರೆ ಇದೆಲ್ಲ ತೆಲಂಗಾಣ ಸಿಎಂ ಕೆಸಿಆರ್ ಪಕ್ಷದ ಡ್ರಾಮಾ ಅಂದ್ರು ಬಿಜೆಪಿ ಅವರು ಡಬ್ಬು ಪದವುಲು ಕಾಂಟ್ರಾಕ್ಟರ್ಲು ಆಶಜುಪಿ ಬಿಜೆಪಿ ಪ್ರಯತ್ನ ಚೇಸ್ತುಂದನಿ ವಾಳ ಅನೌಸರಂಗಾ ಚಾಲಾ ಪೆದ್ದ ಎತ್ತನ ಮುನುಗೋಡು ನೇಪಧ್ಯಂಲೋ ರಾತ್ರಿಗೆ ರಾತ್ರಿ ಒಕ ಪೆದ್ದ ಡ್ರಾಮಾಗಾ ದಾನ್ನಿ ಪ್ರಜಲ ಮುಂದೆ ತೀಸುಕೊಚ್ಚಾರು ಇದು ಪೂರ್ತಿಗಾ ಫ್ಯಾಬ್ರಿಕೇಟೆಡ್ ಇನ್ಸಿಡೆಂಟ್ विनाश काले विपरीत बुद्धे फार्म हाउस टीआरएस एवड़ते आ व्यक्ति नंदकुमार नंदो व्यक्ति आयन को टीआरएस पार्टी राष्ट्र मुख्यमंत्री कुटुंब सभ्यु बिजनेस ट्रांजाक्षन्स व्यापार लावादेवी केसीआर कुटुंब सभ्यु दाने चर्च जरगा आरोप टीआरएस वे बाधित टीआरएस वेट केस टीआरएस वे अक्यूज टीआरएस वे बीजेपी की संबंध में पोलीस कमीशनर एफआईआर राष्ट्रपुड़ बीजेपी अच्छे ಎಲೆಕ್ಷನ್ ಟೈಮ್ನಲ್ಲಿ ಬಿಜೆಪಿ ಮೇಲೆ ಆಪರೇಷನ್ ಕಮಲದ ಆರೋಪ ಕೇಳಿ ಬಂದಿದ್ದು ಕೋರ್ಟ್ ಕಟ್ಟೆಕಟೆಗೂ ಪ್ರಕರಣ ತಲುಪಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಮಹಿಳಾ ಕ್ರಿಕೆಟಿಗರ ಸಾಧನೆ ಗುರುತಿಸೋದಿರಲಿ ಸಂಬಳಾನು ನೆಟ್ಟ ಕೊಡ್ತಾ ಇರಲಿಲ್ಲ ಅಂತದ್ರಲ್ಲಿ ಪುರುಷರು ಮಹಿಳೆಯರು ಸಮಾನರು ಅಂತ ಬಿಸಿಸಿಐ ಐತಿಹಾಸಿಕ ನಿರ್ಣಯ ಘೋಷಿಸಿದೆ ಪುರುಷ ಮಹಿಳಾ ಕ್ರಿಕೆಟ್ ಟೀಮ್ಗೆ ಸಮಾನ ವೇತನ ಕ್ರಾಂತಿಕಾರ ಹೆಜ್ಜೆಟ ಬಿಸಿಸಿಐ ಭಾರತದಲ್ಲಿ ಪುರುಷ ಟೀಮ್ ಇಂಡಿಯಾ ಕ್ರಿಕೆಟ್ ಗೆದ್ರೆ ಅಭಿಮಾನಿಗಳು ಸಂಭ್ರಮಿಸುತ್ತಾರೆ ಊರೂರಲ್ಲಿ ಹಬ್ಬ ಆಚರಣೆ ಮಾಡುತ್ತಾರೆ ಆದರೆ ಮಹಿಳಾ ಕ್ರಿಕೆಟ್ ಟೀಮ್ ಗೆದ್ರೆ ಶುಭಾಶಯ ಹೇಳಿ ಸುಮ್ಮನಾಗ್ತಾರೆ ಮಹಿಳಾ ಟೀಮ್ ಗೆ ಸಿಕ್ಕಿದ್ದ ಬಿಸಿಸಿಐ ವೇತನದಲ್ಲಿ ಜಾಹೀರಾತುಗಳಲ್ಲಿ ಅವರಿಗೆ ನೀಡೋ ಹಣದಲ್ಲೂ ತಾರತಮ್ಯ ಇತ್ತು ಇನ್ನು ಮುಂದೆ ಆ ತಾರತಮ್ಯ ಇರೋದಿಲ್ಲ ಯಾಕಂದ್ರೆ ಮಹಿಳಾ ಕ್ರಿಕೆಟ್ ಟೀಮ್ ಪುರುಷರ ಕ್ರಿಕೆಟ್ ಟೀಮ್ ನಷ್ಟೇ ವೇತನ ಘೋಷಣೆ ಆಗಿದೆ ಬಿಸಿಸಿಐ ತಾರತಮ್ಯವನ್ನ ಎದುರಿಸಲು ಮೊದಲ ಹೆಜ್ಜೆ ನಾವು ನಮ್ಮ ಗುತ್ತಿಗೆದಾರರಿಗೆ ವೇತನ ಇಕ್ವಿಟಿ ನೀತಿಯನ್ನ ಜಾರಿಗೊಳಿಸುತ್ತಾ ಇದ್ದೇವೆ ಲಿಂಗ ಸಮಾನತೆಯ ಹೊಸ ಯುಗಕ್ಕೆ ನಾವು ಸಾಗುತ್ತಿದ್ದೇವೆ ಇಂತಹ ಸಮಯದಲ್ಲಿ ಪುರುಷ ಮತ್ತು ಮಹಿಳಾ ಕ್ರಿಕೆಟಿಗರಿಗೆ ಪಂದ್ಯದ ಶುಲ್ಕ ಇನ್ನು ಮುಂದೆ ಸಮಾನವಾಗಿರುತ್ತದೆ ಎಂದು ಘೋಷಿಸಲು ಸಂತೋಷಪಡುತ್ತೇನೆ ಬಿಸಿಸಿಐ ನಿರ್ಧಾರಕ್ಕೆ ಮೇಥಾಲಿ ರಾಜ್ ಖುಷಿಪಟ್ಟರು ಸ್ಮೃತಿ ಮಂದಣ್ಣ ಅಮೋಘ ನಿರ್ಧಾರ ಅಂತ ಟ್ವೀಟ್ ಹಾಕಿದ್ರು ಜಲಾನ್ ಗೋಸ್ವಾಮಿ ಹರ್ಮನ್ ಪ್ರೀತಿ ಖುಷಿ ವ್ಯಕ್ತಪಡಿಸಿದ್ರು First of all, I welcome this decision, and you know we always talk about equality, and you know first time in India, and now we are getting the equal pay as men are getting, and I'm really happy, and you know I'm really happy that you know this is happening now, and I'm sure now a lot of girls in India they will take it cricket as a professional career. Jaisha tweet ke BCCI nirdharake vishwave salam antide. Hagidre BCCI nalli yav yav pandeki esteshtu vetana sigutte anta nodona. ಹೊಸ ವ್ಯವಸ್ಥೆಯ ಪ್ರಕಾರ ಭಾರತೀಯ ಮಹಿಳಾ ಕ್ರಿಕೆಟಿಗರು ಈಗ ಪುರುಷರಂತೆ ಪ್ರತಿ ಟೆಸ್ಟ್ ಪಂದ್ಯಕ್ಕೆ 15 ಲಕ್ಷ ರೂಪಾಯಿ ಏಕದಿನ ಪಂದ್ಯಕ್ಕೆ 6 ಲಕ್ಷ ಮತ್ತು ಟಿ20 ಪಂದ್ಯಕ್ಕೆ 3 ಲಕ್ಷ ರೂಪಾಯಿಗಳನ್ನು ಪಡೆಯುತ್ತಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ